ಎಲ್ಲರಿಗೂ ನಮಸ್ಕಾರಗಳು. ಕಾಂಗ್ರೆಸ್ ಪಕ್ಷ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾರ್ಗದರ್ಶನದಂತೆ ಇವತ್ತು ನಾವು ಗಾಂಧಿ ಭಾರತ ಅನ್ನತಕ್ಕಂಥದ್ದನ್ನ ಈ ಒಂದು 100 ವರ್ಷ ತುಂಬಿದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇದೊಂದು ಸಾಂಕೇತಿಕವಾದಂತಹ ಹಬ್ಬ. ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಈ ಕಾಂಗ್ರೆಸ್ ಪ್ರದೇಶ ಸಮಿತಿ ಅಧ್ಯಕ್ಷ ಆಗಿದ್ದಾರೆ. ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಇದು ಅವರ ಚಿಂತನೆ. ಅವರೊಂದಿಗೆ ನಮ್ಮ ನಿಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಜೋರಿಂದ ಕೆಲಸ ಮಾಡ್ತಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ಹರಿಯಾಣ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಅಂತ ಹೇಳಿದ್ರೆ ಇದನ್ನು ಆಚರಣೆ ಮಾಡಬೇಕು. ಗಾಂಧಿ ತತ್ವ, ಗಾಂಧಿ ಸಿದ್ಧಾಂತ, ಗಾಂಧಿ ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನ ನಮ್ಮ ಮುಂದಿನ ಪೀಳಿಗೆಗಳಿಗೆ ಇದನ್ನು ಪ್ರಚಾರ ಪಡಿಸಬೇಕು ಅಂತಕ್ಕಂಥದ್ದೇ ಈ ಕಾಂಗ್ರೆಸ್ ಪಕ್ಷದ ಸಮಿತಿಯ ಉದ್ದೇಶ. ಈ ಒಂದು ಸತ್ಯಸಂಧಿಯಾದ ಸುಂದರ ಕಾರ್ಯಕ್ರಮವನ್ನ ಹರಿಯಾಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮಲೆಬೆನ್ನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಯುವ ನಾಯಕ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಮತ್ತೆ ನಿಮ್ಮೆಲ್ಲರ ಹಿರಿಯ ಕಾಂಗ್ರೆಸ್ ಆಗಿರ್ತಕ್ಕಂಥ ರಾಮಪ್ಪ ಅವರ ಮುಂದಾಳತ್ವದಲ್ಲಿ, ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ಬಹಳ ಚೊಕ್ಕವಾಗಿ, ಸೊಗಸಾಗಿ, ಸರಳವಾಗಿ ಮಾಡಿರ್ತಕ್ಕಂಥ ಹರಿಹರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಎಲ್ಲ ಮುಂಚೂಣಿ ಘಟಕ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ರಾಮಪ್ಪ ಸಾಹೇಬರು, ಶ್ರೀನಿವಾಸ ಸಾಹೇಬರು, ನಿಮಗೆ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಿಮಗೆ ನಮ್ಮ ಹೃದಯಪೂರ್ವಕವಾದಂಥ ನಮಸ್ಕಾರ. ನನ್ನನ್ನು ಈ ಹರಿಹರ ಕ್ಷೇತ್ರಕ್ಕೆ ಜನರಲ್ ಸೆಕ್ರೆಟರಿ, ಅಂದರೆ ದಾವಣಗೆರೆ ಜಿಲ್ಲೆಗೆ ಜನರಲ್ ಸೆಕ್ರೆಟರಿಯಾಗಿ ಈ ಜಿಲ್ಲೆಯ ಕಾಂಗ್ರೆಸ್ ಪಕ್ಷವನ್ನು ಸದೃಢಗೊಳಿಸಬೇಕು, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ನಿಮ್ಮೊಟ್ಟಿಗೆ ಸೇರಿ ನನ್ನ ಕೆಲಸ ನಾನು ಜನರಲ್ ಸೆಕ್ರೆಟರಿಯಾಗಿ ಬಂದು ಬರಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದು ನನ್ನ ಜಾಯಮಾನಕ್ಕೆ ತಕ್ಕದ್ದಲ್ಲ. ನಿಮ್ಮೊಂದಿಗೆ ಕಾರ್ಯಕರ್ತನ ಕೆಲಸ ಮಾಡತಕ್ಕಂಥದ್ದೇ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಹರಿಹರದಲ್ಲಿ ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್ಸ್ ನಡೆಯುವಾಗ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರ ಮತ್ತೆ ಬಹಳ ತುಂಬುರದಿಂದ ನೀವು ಕಾಂಗ್ರೆಸ್ ಪಕ್ಷದ ಸದೃಢತೆಗೆ ಭದ್ರತೆಗೆ ನೀವೆಲ್ಲ ಕೆಲಸ ಮಾಡಿದ್ರೆ ಪುರಾತನ ವರ್ಷ ಇಲ್ಲೇನೋ ಒಂದು ಆಗಿದೆ ಅದೆಲ್ಲ ಮನಸ್ಸಿನ ಇಟ್ಕೊಳ್ಳೋದು ಬೇಡ, ಮುಂದೆ ಒಳ್ಳೇದಾಗುತ್ತೆ. ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತಂದ್ರೆ ಕಾಂಗ್ರೆಸ್ ಪ್ರದೇಶದ ಅಧ್ಯಕ್ಷರ ಒಂದು ಅಭಿಪ್ರಾಯ. ಕಾಂಗ್ರೆಸ್ ಅನ್ನ 2028ಕ್ಕೆ ಈಗಲೇ ನಾವು ತಯಾರಿ ಮಾಡಬೇಕು ಅನ್ನೋದಕ್ಕೆ ನಮ್ಮಿಂದ ನಮ್ಮಂತವರಿಗೆಲ್ಲ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಈ ಭಾಗದ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಎರಡು ಮಾತು ಹೇಳಲೇಬೇಕಾಗ್ತದೆ. ಶ್ರೀಮನ್ ಜಿ ಸಿ ಚಂದ್ರಶೇಖರ್ ಅವರು ಈ ರಾಜ್ಯದ ಹಿಂದೆ ಪರಮೇಶ್ ಆಗಿರುವಾಗ ಅವರಿಗೆ ಪೊಲಿಟಿಕಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ರು. ಎನ್ ಎಸ್ ಯುಂದ ಬಂದಂಥ ವ್ಯಕ್ತಿ, ಇಸ್ರೋ ಅರ್ಕಲು ಇಂಥನೇ ಒಂದು ಗ್ರಾಮದಿಂದ ಬಂದಂಥ ವ್ಯಕ್ತಿ, ಬಹಳ ವಿದ್ವತ್ ಇದೆ, ಕಮಿಟ್ಮೆಂಟ್ ಇದೆ.
ಎರಡನೇ ಸಲ ರಾಜ್ಯಸಭಾ ಪ್ರಮುಖರಾಗಿ ಸೆಲೆಕ್ಷನ್ ಮಾಡಿದ್ರೆ ಕಾರ್ಯಾಧ್ಯಕ್ಷ. ಅದರ ಕಾರ್ಯವೈಖರಿಯನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ನಾವು ಅಂತ ಒಂದು ಅಧ್ಯಕ್ಷ ಕೆಳಗಡೆ ಕಾಂಗ್ರೆಸ್ ಪಕ್ಷ ಯಾವ ತತ್ವ ಸಿದ್ಧಾಂತ ನಿಂತಿದೆ, ಆ ತತ್ವ ಸಿದ್ಧಾಂತವನ್ನು ಯಾವ ರೀತಿ ಕ್ಯಾರಿ ಮಾಡಬೇಕು, ಕಾಂಗ್ರೆಸ್ ಪಕ್ಷದ ನೂರ ಇಷ್ಟು ವರ್ಷಗಳ 123 ವರ್ಷಗಳ ಇತಿಹಾಸಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೇ ಬುನಾದಿ ಅಂತಕ್ಕಂಥದ್ದು ಆತನ ಅಭಿಪ್ರಾಯ. ಈ ದೇಶದಲ್ಲಿ ನಾಯಕರು ಬಂದಿದ್ದಾರೆ, ಅಧಿಕಾರ ಅನುಭವಿಸಿದ್ರೆ ಹೋಗಿದ್ದಾರೆ, ಆದ್ರೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ನೀವು ಇರ್ಬೋದು, ನಿಮ್ ತಂದೆ ಇರ್ಬೋದು, ನಿಮ್ ಅಜ್ಜ ಇರ್ಬೋದು, ನಿಮ್ ಫ್ಯಾಮಿಲಿ ಇರ್ಬೋದು, ಆ ಒಂದು ಅಭಿಪ್ರಾಯ ಇರತಕ್ಕಂತ ಜನರೇಷನ್ ಇಂದ ಜೀವಂತವಾಗಿದೆ. ಅದು ಜೀವಂತವಾಗಿ ಇದ್ದಿದ್ದಕ್ಕೆ ಇವತ್ತು 136 ಸೀಟ್ ಅನ್ನ ನೀವುಗಳೆಲ್ಲ ಬಹಳ 4 ವರ್ಷಗಳ ಕಾಲ ನನ್ನ ಮನೆ ಕೆಲಸ ಅಂತ ನೀವೆಲ್ಲ ಕೆಲಸ ಮಾಡಿದ್ರು, ಅದಕ್ಕೂ ನಿಮಗೆ ತುಂಬಬಹುದು ಅಂತ ನಾನು ಧನ್ಯವಾದ. ನಾನು ನಿಮ್ಗೆ ಯಾರು ಹೊರಡ್ತಾ ಇಲ್ಲ, ಇಲ್ಲಿ ಬಹಳ ಜನ ಕಾರ್ಯಕರ್ತರು ಏನ್ ಕಾಂಗ್ರೆಸ್ ಡಿಎ ಕೊಡಲ್ಲ, ಡಿಎ ಕೊಡಲ್ಲ, ಏನ್ ಕೊಡಲ್ಲ, ನಮ್ಮ ಪಕ್ಷ ತರಬೇಕು ಅಂತಕ್ಕಂತ ಹುಮ್ಮಸ್ ಏನು ನಮ್ಮ ಡಿ ಕೆ ಶಿವಕುಮಾರ್ ಬುನಾದಿ ಹಾಕಿದ್ರು, ಮತ್ತೆ ಜನಾಭಿಪ್ರಾಯಗಳಂತ ನಾಯಕರು ಸಿದ್ದರಾಮಯ್ಯ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಇಂಥದೊಂದು ಟೀಮ್ ಇದೆ. ಜಿ ಸಿ ಚಂದ್ರಶೇಖರ್ ಅವರು ಗ್ರಾಮೀಣ ಭಾಗದಿಂದ ತಾಲೂಕು ಭಾಗದಿಂದ ನೀವುಗಳೆಲ್ಲ ನಾಯಕತ್ವವನ್ನು ಬೆಳೆಸ್ತಕ್ಕಂತ ಶಕ್ತಿಯನ್ನು ಬೆಳೆಸ್ಕೊಳ್ಳಿರ್ತಕ್ಕಂಥದ್ದೇ ಅವರ ಅಭಿಪ್ರಾಯ. ಅವರು ಕಾರ್ಯಕರ್ತರ ಪರವಾಗಿ ನಿಂತಿರ್ತಕ್ಕಂಥ ಮೊದಲನೆಯ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ. ಯಾರ್ಯಾರು ಲೀಡ್ ಅವ್ರ ಅಭಿಪ್ರಾಯ ಹೇಳ್ತೀನಿ, ಯಾರು ಅನ್ಯತ ಮತ್ತು ಯಾರ್ಯಾರು ಲೀಡರ್ ಮನೆಗಳು ನಿಂತಿದ್ದಾರೆ, ನಾನು ಅಂತವ್ರಿಗೆ ಇಂಪಾರ್ಟೆನ್ಸ್ ಕೊಡಲ್ಲ. ನಾನು ಹೋದತ್ರ ಬಂದತ್ರ 20, 30, 40 ವರ್ಷಗಳ ಕಾಲ ಕಾಂಗ್ರೆಸ್ ಅನ್ನು ದುಡಿದಂತರ ಅವಕಾಶ ಇಲ್ಲ. ಆಮೇಲೆ ಶೋಷಿತ ವರ್ಗದವರು ಕೂಡ ನಾನು ರೆಕಗ್ನೈಸ್ ಮಾಡಬೇಕು, ಒಂದೇ ಕಮ್ಯುನಿಟಿ ಅಲ್ಲ, ಎಲ್ಲರೂ ತಗೊಂಡು ಹೋಗ್ಬೇಕು. ಅವ್ರು ಹೇಳಿದ್ರೆ ನನಗೆ 12 ಸೀಟು 12 ಮೆಂಬರ್ ಮಾಡ್ತಕ್ಕಂತ ಒಂದು ಅವಕಾಶ ನನಗಿದೆ. ನನ್ನ ಜನಾಂಗ ಒಕ್ಕಲಿಗರ ಜನಾಂಗ ನಾನು ಯಾರಿಗೂ ಕೊಡೋದಿಲ್ಲ. ಯಾವ ಜನಾಂಗದಲ್ಲಿ MLA ಇಲ್ಲ, ಯಾವ ಜನಾಂಗದಲ್ಲಿ ZB ಮೆಂಬರ್ ಇಲ್ಲ, ಅದನ್ನು ನಾನು ಹುಡುಕಿ ಹುಡುಕಿ ಕೊಡ್ತೀನಿ. ಇದು ನನ್ನ ಮೊದಲನೇ ಉದ್ದೇಶ ಅಂತಕ್ಕಂಥದ್ದನ್ನು ಅವರು ಹೇಳಿದರೆ ಅದು ಮಾತಂತೆ ನಡ್ಕೊಳ್ತಾರೆ, ಇದು ಸತ್ಯ ಇದೆ. ಆದ್ದರಿಂದ ಈ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ನಾವು ಮೆಲ್ಕು ಹಾಕಲೇಬೇಕಾಗುತ್ತೆ. ಗಾಂಧೀಜಿ ಅಂತಕ್ಕಂಥವರು ಸಾಮಾನ್ಯ ಮನುಷ್ಯರಲ್ಲ, ನನ್ನ ಅಭಿಪ್ರಾಯ. ಇವರೆಲ್ಲ ದೇವರ ಗಾಡ್ ಸೆಂಟ್ ಪರ್ಸನ್ಸ್, ಇದೆ ಮೆಸೈ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲ, ಅಂದ್ರೆ ಭಗವಂತನ ಒಂದು ಏನು ಶಾಂತಿ ಸ್ವರೂಪವಾಗಿ ಬರ್ತಾರೆ. ಭಗವಂತ ನಮ್ಮ ಕಡೆ ಕಾಣಲ್ಲ. ಈಗ ರಾಮಪ್ಪನವರು ಅಥವಾ ಶ್ರೀನಿವಾಸ ಅವರು ಯಾರೋ ಕಣ್ಣಿಲ್ದರೆ ಸಹಾಯ ಮಾಡಿದ್ರೆ ದೇವರನ್ನ ಅವ್ರ ರೂಪದಲ್ಲಿ ಕಾಣ್ತಾರೆ. ಇದೇ ಮಾನವೀಯತೆ ಮೌಲ್ಯಗಳನ್ನ ಎತ್ತಿ ತೋರಿಸ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು. ಗಾಂಧೀಜಿಯವರು ಯಾವಾಗ 1919 ಕಾಂಗ್ರೆಸ್ ಈ ದೇಶದ ಚುಕ್ಕಾಣ ಹಿಡಿತಾರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಅವ್ರು ಏನು ಸೌತ್ ಆಫ್ರಿಕಾದಲ್ಲಿ ಏನು ಹೋರಾಟ ಮಾಡಿದ್ರು ಆಸ್ ಎ ಲಾಯರ್. ಗಾಂಧಿಯವರು ಒಂದು ಶ್ರೀಮಂತ ಕುಟುಂಬದಿಂದ ಬಂದಂತ ವ್ಯಕ್ತಿ, ಬನಿಯಾ ಕಮ್ಯುನಿಟಿ, ಬಿಸ್ನೆಸ್ ಕಮ್ಯುನಿಟಿ ಇದೆ. ನಮ್ಮ ಶೆಟ್ರು ಮಾರಾಟ ಗುಜರಾತ್ ಅಲ್ಲಿ ಬನಿಯಾ ಅಂತಕ್ಕಂಥದ್ದು ಬಿಸ್ನೆಸ್ ಕಮ್ಯುನಿಟಿ ಅಂತ ಲಂಡನ್ ನಲ್ಲಿ ಲಾ ಮಾಡ್ಕೊಂಡು ಸೌತ್ ಆಫ್ರಿಕಾದಲ್ಲಿ ಬ್ಯಾರಿಸ್ಟರ್ ಆಗಿದ್ದೀನಿ ಅಂತ ಪ್ರಾಕ್ಟೀಸ್ ಮಾಡಿ ಅಲ್ಲಿ ನಡೀತಕ್ಕಂಥ ರೇಷಿಯಲ್ ಇದನ್ನ ಪ್ರೊಟೆಸ್ಟ್ ಮಾಡ್ತಕ್ಕ ಅಂದ್ರೆ ದೈವದಲ್ಲಿ ಎಲ್ಲೋ ಈ ತರ ಜನಗಳನ್ನ ಆ ಭಗವಂತ ಕರೆಸ್ತಾನೆ, ತಾಯಿ ಗರ್ಭದಲ್ಲಿ ಬರ ಮಾಡ್ತಾನೆ. ಆ ಒಂದು ನಿಷ್ಠೆ ಆ ಒಂದು ತತ್ವ ನಮಗೆ ಬರಲ್ಲ. ಆದ್ರೆ ಅವ್ರು ಹಾಕಿಕೊಟ್ಟ ಅಟ್ಲೀಸ್ಟ್ 5% ಮಾರ್ಗದರ್ಶನ. ಗಾಂಧಿನ ನಾವು ಯಾವ ರೂಪದಲ್ಲಿ ನೋಡ್ತೀವಿ, ಈಗ ಪೌರಾಣಿಕ ಕಥೆಗಳಲ್ಲಿ ಸತ್ಯ ಹರಿಶ್ಚಂದ್ರನ ಕಥೆ ಕೇಳಿದೀವಿ, ರಾಜ ಇದ್ದ ಈ ತರ ವಿಶ್ವಾಮಿತ್ರ ಮಣಿ ಇಲ್ಲ ಸ್ಮಶಾನ ಕಾಲ ಮನೆ ಅವ್ರಿಗೆ ಭಗವಂತ ಆಶೀರ್ವಾದ ಮಾಡ್ದ ಅಂತ. ನಮ್ಮ ಕಣ್ಣಿಗೆ ಕಾಣ್ತಕ್ಕಂತ ಸತ್ಯದಲ್ಲಿ ನಡೀತಕ್ಕಂತ ಒಬ್ಬ ವ್ಯಕ್ತಿನ ಈ ದೇಶದಲ್ಲಿ ಇದರೆ ಅಂತಂದ್ರೆ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್. ಅಂತ ಒಬ್ಬ ವ್ಯಕ್ತಿ ಈ ಭಾರತ ದೇಶದಲ್ಲಿ ಜನ್ಮ ತಾಳಿದ್ದಾರೆ ಅಂತಂದ್ರೆ ವಿ ಆರ್ ಆಲ್ ನಾವು ಅದೃಷ್ಟವಂತ. ಬ್ರಿಟಿಷನ್ನ ಓಡಿಸ್ಬೇಕಾದ್ರೆ ಬೇರೆ ದೇಶಗಳ ತರ ಬಂದೂಕದಿಂದ ನಮಗೆ ಸ್ವಾತಂತ್ರ್ಯ ಕೊಡಿಸಲಿಲ್ಲ, ಸತ್ಯದ ಹಾದಿಯನ್ನ ಫಾಲೋ ಮಾಡಿದ್ರು. ಸತ್ಯದ ಹಾದಿ ಫಾಲೋ ಮಾಡಿ ಅಹಿಂಸಾ ಮಾರ್ಗದಿಂದ ಬ್ರಿಟಿಷನ್ನ ಓಡಿಸಿದ್ರು.
ಎಲ್ಲಿ ಸೂರ್ಯ ಮುಳುಗೋದಿಲ್ಲ ಅಂತಕ್ಕಂತ ಬ್ರಿಟಿಷ್ ಸಾಮ್ರಾಜ್ಯ ಇತ್ತು. ಅಂತ ಬ್ರಿಟಿಷರನ್ನ ಸತ್ಯ ಅಹಿಂಸೆಯ ಮೂಲಕ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ರು. ಗಾಂಧೀಜಿ ಬರಕ್ಕಿಂತ ಮುಂಚೆ ಬಹಳ ಜನ ಕಾಂಗ್ರೆಸ್ ಅಧ್ಯಕ್ಷರಿದ್ರು. ಆದ್ರೆ ಗಾಂಧೀಜಿ ಬಂದಾಗ ಆತನಲ್ಲಿರ್ತಕ್ಕಂತ ನಿಸ್ವಾರ್ಥ ಸೇವೆ, ಆತನಲ್ಲಿರ್ತಕ್ಕಂಥ ನಿಷ್ಠೆ ಇಡೀ ಭಾರತದ ದೇಶದಲ್ಲಿ ಇವತ್ತು ಇವತ್ತಿನಷ್ಟು ಅಕ್ಷರದಲ್ಲಿಲ್ಲ. ಗಾಂಧಿ ನಡೆದುಕೊಂಡಿದ್ದ ರೀತಿ ನೋಡ್ಬಿಟ್ಟು ಭಾರತ ದೇಶದ ಓದಿರತಕ್ಕಂಥ ಹೆಣ್ಮಕ್ಕಳ ಪಾತ್ರ ಬಹಳ ಇದೆ. ಇದು ಬಹಳ ದೇಶದಲ್ಲಿ ಕೆಲವರು ಬರೋದಿಲ್ಲ. ಗಾಂಧಿಗೆ ಹೋಗಿ ನೀವು ಹೋರಾಟ ಮಾಡುವಂತ ಗಂಡಸುಗಳು ಸ್ವಲ್ಪ ಸೋಮಾರಿಗಳು ಅಲ್ವಾ? ಮಹಿಳೆಯರೇ ಸ್ವಲ್ಪ ಸೋಮಾರಿಗಳು. ಆ ದಿನ ಕಾಲದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಗಾಂಧೀಜಿ ಕೈ ಜೋಡಿಸಿ ಅಂತಕ್ಕಂಥದ್ದನ್ನ ಮರ ಪರಿವರ್ತನೆ ಮಾಡಿ ಕಳಿಸಿದ್ರು. ಇದು ಸತ್ಯ. ನಾರ್ತ್ ಇಂಡಿಯಾ ಕಡೆ ಆ ಕಡೆ ಚರಿತ್ರೆ ಬಂದ್ರೆ ಅರ್ಥ ಆಗ್ತದೆ. ಆ ಕಡೆ ಸಂಸ್ಕೃತ ಕಮ್ಮಿ ಇದೆ. ಸೊ ಇಂಥ ವ್ಯಕ್ತಿತ್ವ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಾಪನೆ ಮಾಡಬೇಕಾದ್ರೆ ಆ ಉದ್ದೇಶ ಏನಿತ್ತು? ನಮ್ಮ ದೇಶ 550 ಸಂಸ್ಥಾನಗಳ ಒಳಗೊಂಡ ದೇಶನ ಒಂದು ದೇಶ ಮಾಡಬೇಕು, ಒಂದು ಸಂವಿಧಾನ ಬರೀಬೇಕು, ಎಲ್ಲರೂ ಕೂಡ ಅಣ್ಣ ತಮ್ಮದಲ್ಲಿ ಬಾಳ್ಬೇಕು ಅನ್ನೋದೇ ಅವರ ಉದ್ದೇಶ. ಮುಸ್ಲಿಮರಿಗಿರ್ಬೋದು, ಸಿಖ್ರಿಗಿರ್ಬೋದು, ಪಾರ್ಸಿಗಿರ್ಬೋದು, 1933 ಇಸ್ವಿನಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಗಾಂಧೀಜಿಗೆ, ನಿನಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೋದಿಲ್ಲ, ಈ ದೇಶದಲ್ಲಿ 3/4 ಆಫ್ ದಿ ಪಾಪ್ಯುಲೇಷನ್ ಅವ್ರನ್ನ ಯಾರು ಬ್ರಿಟಿಷ್ ಕಾಲದಲ್ಲಾಗಲಿ ಹಿಂದೆ ಮಹಾರಾಜ ಕಾಲದಲ್ಲಾಗಲಿ ಅವರು ತುಳಿತಕ್ಕೆ ಒಳಕಪಟ್ಟ ಜನಾಂಗ, ಅವ್ರ ಪಾಡಿಗೆ ಅವರು ಇದ್ದಾರೆ.